ಸ್ವಯ ನಮ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇ ಶರಣಂ. ಎಲ್ಲರೂ ಚೆನ್ನಾಗಿರಬೇಕು. ತುಂಬ ಭಕ್ತರು ಬಂದು ಯೂಟ್ಯೂಬಲ್ಲಿ ಕನ್ನಡ ವಿಡಿಯೋ ಅಪ್ಡೇಟ್ ಮಾಡಿದ್ದು ನೋಡಿ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಅಪ್ಡೇಟ್ ಮಾಡಿದ್ರಿ, ತುಂಬ ಸಂತೋಷ. ಇವತ್ತಿನ ಪರಿಹಾರ ಪೂಜೆ ಬಂದು ತುಂಬ ಮುಖ್ಯ ಅಂತ ಒಂದು ಪೂಜೆ, ಯಾಕಂದರೆ ತುಂಬ ಜನ ಬಂದು ಈ ವಸ್ಯದಿಂದ ಎಲ್ಲರೂ ತುಂಬ ಕಷ್ಟಪಟ್ಕೊಂಡಿರ್ತಾರೆ. ಈಗ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಸಡನ್ನಾಗಿ ಅವರು ಬಂದು ಒಂಥರ ಮುಖ ತೋರಿಸ್ಕೊಂಡು ಹೋಗ್ತಾರಮ್ಮ, ತುಂಬ ಸಂದೇಹವಾಗಿದೆ. ನಾವು ಜಾತಕದಲ್ಲಿ ಕೇಳುವಾಗ ಯಾರೋ ಏನೋ ಮಾಡಿ ಇಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಒಂದೇ ಪರಿಹಾರ, ನೀವಾಗೆ ಆ ವಸ್ಯ ತೆಗಿಬೋದು. ಆ ಥರ ಶಕ್ತಿ ಮಹಾ ಸಪ್ತ ಋಷಿಗಳು ತಾಳೆಗರಿನಲ್ಲಿ ಬರೆದಿದ್ದಾರೆ, ಯಾ ಥರ ವಸ್ಯ ತಾವೇ ತೆಗಿಬಹುದು ಅಂತ. ಯಾಕಂದರೆ ಅಷ್ಟೊಂದು ವಸ್ಯ ಇರುತ್ತೆ, ಯಾಕಂದರೆ ತಮ್ಮ ಮಾಂಗಲ್ಯ ಬಂದು ತುಂಬ ಶಕ್ತಿ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರ್ತಾರೆ, ಸಡನ್ಗೆ ವರ್ಷದ ಆದಂತರ ಅವರು ಅವರಾಗೆ ಕೋಪ ಮಾಡ್ಕೊಳ್ಳೋದು, ನಿಮ್ಮನ್ನು ಬಿಟ್ಟು ದೂರ ಹೋಗೋ ಥರ ಇರ್ತಾರೆ. ಈಗ ಅಕ್ಕಗೆ ತಮ್ಮ ಮಾಡೋದು ವಸ್ಯ, ಈ ಮಾಂದ್ರಿಗಾಗಲನ್ನು ಮಾಡಿ ತುಂಬ ಕಷ್ಟಪಟ್ಟಿರ್ತಾರೆ. ಎಲ್ಲಾದರೂ ಹೋದರೆ ಅಮ್ಮ ಯಾರೋ ಏನೋ ಮಾಡಿದ್ದಾರೆ, ಅದು ಹೆಂಗೆ ತೆಗಿಬೇಕು ಆ ಥರ ಇದು ಮಾಡ್ತಾರೆ, ತುಂಬ ದುಡ್ಡು ಕೇಳ್ತಾರೆ. ಆ ಥರ ಮಾಡಿದರೆ ವಸ್ಯ ತೆಗಿಯೋದು ಇಷ್ಟು ಲಕ್ಷ ಆಗುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ನೀವೇ ಒಂದು ಪರಿಹಾರದ ಪೂಜೆ ಹೇಳಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಖಂಡಿತ ಇದಕ್ಕೆ ಪರಿಹಾರ ಉಂಟು, ಆ ಪರಿಹಾರ ನೀವು ಮಾಡ್ಕೊಂಡು ಬಂದ್ರೇ ಸಾಕು. ಯಾಕಂದರೆ ಇದು ಬಂದು ನೀವೇ ನೀವಾಗೆ ಮಾಡ್ಬೋದು, ಆ ವಸ್ಯ ಬಂದು ನೀವಾಗೆ ಮಾಡಿಕೊಂಡು ಆ ವಸ್ಯ ಮಾಡಿಕೊಂಡ್ರೇ ಸಾಕು, ಖಂಡಿತ ನಿಮಗೆ ಬಂದು ಒಳ್ಳೆ ಆಗಷ್ಟು ಬೇಗ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ, ಅವರು ಎಷ್ಟು ನಿಮ್ಮ ಹತ್ರ ಸಂತೋಷವಾಗಿರ್ತಾರೆ ಅಂತ. ಈಗ ಬಂದು ಅತ್ತೆ ಬಂದು ಸೊಸೆಗೆ ಮಾಡೋದು, ಸೊಸೆ ಬಂದು ಅತ್ತೆಗೆ ಮಾಡೋದು, ಆಮೇಲೆ ಬಂದು ರಿಲೇಟಿವ್ಸಿಂದ ಈ ಥರ ಮಾಡ್ಕೊಳ್ಳೋದು, ಯಾಕಂದರೆ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ತುಂಬ ಅವ್ರು ಬಂದು ನಾನು ನೋಡಿದ ತಕ್ಷಣವೇ ನಮಗೇನೋ ಆಗುತ್ತಮ್ಮ, ಇದು ನಾವು ಹೋಗಿ ಕೇಳಿದ್ದಕ್ಕೆ ಅವ್ರು ಏನು ಮಾಡಿಟ್ಟಿರ್ತಾರೆ ಅಂತ. ಆ ಥರ ಸಂದೇಹಗಳು ಬಂದ್ರೂ ನೀವು ಈ ಥರ 48 ದಿವಸ ನೀವು ಮಾಡಬೇಕು. 48 ದಿವಸ 48 ಗ್ರಹದಲ್ಲಿ ನೀವು ಮಾಡ್ಕೊಂಡು ಬಂದ್ರೇ ಖಂಡಿತ ನಿಮಗೆ ಬಂದು ಆ ಚೇಂಜಸ್ ಗೊತ್ತಾಗುತ್ತೆ. ಈಗ ನಿಮಗೇನೆ ಮಾಡಿರ್ತಿರ್ತಾರೆ, ಈಗ ನಿಮಗೆ ಬಂದು ಒಂಥರ ಸೋಯ್ವು ಥರ ಇರ್ತೀರ, ಒಂಥರ ಲೇಜಿಯಾಗಿರ್ತೀರ, ನಿದ್ದೆ ಬರಲ್ಲ, ಊಟ ಮಾಡೋಕ್ಕಾಗಲ್ಲ, ಕೆಟ್ಟ ಕನಸು ಬರುತ್ತೆ, ಎಲ್ಲಾದರೂ ಹೋದರೆ ನಿಮ್ಮ ಹೆಸರಲ್ಲಿ ಏನೋ ಮಾಡಿರ್ತಿರ್ತಾರಮ್ಮ ಅದು ಫಸ್ಟ್ ತೆಗಿಬೇಕಂತ ಹೇಳ್ತಾರೆ. ಆ ಥರ ನಿಮಗೆ ಮೈಯಲ್ಲಿ ಆ ಥರ ಇದ್ದರೆ, ನಿಮಗೆ ಆ ಥರ ಸಿಂಪ್ಟಮ್ಸ್ ಎಲ್ಲ ಗೊತ್ತಾದರೆ ಖಂಡಿತ ನೀವು ಈ ಥರ ಮಾಡಿ ನೋಡಿ, ಖಂಡಿತ ನಿಮಗೆ ಬಂದು ಚೇಂಜಸ್ ಸಿಗುತ್ತೆ. ಇನ್ನೊಂದು ಸರ್ತಿ ತಮ್ಮ ಹೆಸರಲ್ಲಿ ಮಾಡಿದ್ರೂ ಅದು ನಿಮಗೆ ಬಂದು ನೆಗೆಟಿವ್ ಬಂದು ನಿಮ್ಮ ಕಡೆ ಸೇರಲ್ಲ, ಯಾಕಂದರೆ ಮಂತ್ರಗಳಿಂದನೂ ಆ ವಸ್ಯ ಮೂಲಿಕೆಯಿಂದನೂ ಅಷ್ಟೊಂದು ಶಕ್ತಿ ಇರುತ್ತೆ. ಮನೆಯಲ್ಲೇ ಇರೋ ಒಂದೊಂದು ಪರಿಹಾರ ಪೂಜೆಗಳನ್ನು ಮನೆಯಲ್ಲೇ ನೀವು ಇದ್ದು ಮಾಡ್ಬೋದು. ಈಗ ನೋಡಿ ಯಾವ ಥರ ನೀವು ಆ ವಸ್ಯ ತೆಗಿಬೇಕಂತ ನಾನು ಹೇಳ್ತೀನಿ. ಇದು ಬಂದು ಮಹಾಮಂಗಲವಾಗಿ ಅಮಾವಾಸ್ಯೆ ಆದ ಮೇಲೆ 4ನೇ ದಿನ ಶುಕ್ರವಾರ, ಈಗ ಬಂದು ಅಮಾವಾಸ್ಯೆ ಆಗಿದ ಮೇಲೆ ಆ ವಾರದ ಶುಕ್ರವಾರದಲ್ಲಿ ನೀವು ಮಾಡಬೇಕು. ತಮಿಳಲ್ಲಿ ಬಂದು ವಲರ್ಪಿರೈ ಅಂತ ಹೇಳ್ತಾರೆ. ಅಮಾವಾಸ್ಯೆ ಆದ ಮೇಲೆ 3ನೇ ದಿನ ನೀವು ಬಂದು ಆ ಪೂಜೆ ಮಾಡ್ಕೊಬೇಕು. ಆ ವಾರ ಶುಕ್ರವಾರ ಇರಬೇಕಷ್ಟೇ, ನೀವು ಆ ಲೆಕ್ಕ ನೋಡ್ಕೊಳ್ಳಿ. ಅಮಾವಾಸ್ಯೆ ಆದಮೇಲೆ 3 ದಿವಸ ಆದಮೇಲೆ ಶುಕ್ರವಾರ ಯಾವತ್ತು ಬರುತ್ತೋ ಅವತ್ತು ಈ ಪೂಜೆ ನೀವು ಮಾಡಬೇಕು. 48 ಟೈಮ್ಸ್ 48 ಡೇಸ್ ಇದು ಮಾಡ್ಕೊಂಡು ಬಂದ್ರೇ ಸಾಕು. 48 ದಿವಸ ಆ ನೀರು ನೀವು ಕುಡಿಬೇಕು. ಈಗ ನಿಮ್ಮ ತಮ್ಮನಿಗೆ ಮಾಡಿಟ್ಟಿದ್ದಾರಂದರೆ ತಾವೇ ನೀವು ಮಾಡಿ ಅವ್ರಿಗೆ ಕೊಡ್ಬೋದು. ಅವ್ರ ಹೆಸರಲ್ಲಿ ಯಾರಾದರೂ ಮಾಡಿಟ್ಟಿದ್ರೂ ಅವ್ರಿಗೆ ಅದು ಸರಿ ಹೋಗುತ್ತೆ, ಚೇಂಜಸ್ ಗೊತ್ತಾಗುತ್ತೆ. ಈಗ ನಿಮ್ಮ ತಮ್ಮಗೆ ಬಂದು ನಿಮ್ಮ ತಮ್ಮ ವೈಫ್ಗೆ ಇಷ್ಟ ಆಗಿಲ್ಲ, ಅವ್ರ ಅತ್ತೆಗೆ ಇಷ್ಟ ಆಗಿಲ್ಲ, ಈ ಥರ ಏನೋ ಮಾಡಿರ್ತಿರ್ತಾರೆ ತಮ್ಮನ ಹೆಸರಲ್ಲಿ ಅಂದ್ರೂ, ನೀವು ತಮ್ಮನಿಗೆ ಈ ಥರ ನೀರು ಹಾಕಿ
ಅವ್ರಿಗೆ ಕುಡಿಬೇಕದು. ತಮ್ಮ ಬಂದು 48 ದಿವಸ ಅದು ಕುಡ್ಕೊಂಡು ಬಂದ್ರೇ ಸಾಕು, ಆ ಜಲಗಂಗಾದೇವಿ ಅನುಗ್ರಹದಿಂದ ನಿಮ್ಮ ತಮ್ಮ ಸರಿ ಹೋಗ್ತಾರೆ ಖಂಡಿತ. ಮನೆಯಲ್ಲಿ ಇರೋ ಒಂದು ಫಲಹಾರ ಬಂದು ಏಲಕ್ಕಿ ಎಲೆ ಅಡಿಕೆ. ಈ ಏಲಕ್ಕಿ ಬಂದು ತುಂಬ ವಸ್ಯ, ತುಂಬ ಅಂತೂ ತುಂಬ ವಸ್ಯ. ಈ ಮಾಂತ್ರಿಕ ಶಕ್ತಿಗಳೆಲ್ಲ ಅಷ್ಟೊಂದು ವಸ್ಯ ಸಿಗುತ್ತೆ ನಿಮಗೆ. ಏಲಕ್ಕಿ ಬಗ್ಗೆ ತುಂಬ ಗೊತ್ತಾಗುತ್ತಲ್ವ? ಏಲಕ್ಕಾಯಿ ಬಂದು ಒಂಥರ ಮಹಾಲಕ್ಷ್ಮಿ ವಸ್ಯ ಅನುಗ್ರಹ ಅದು. ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಇಟ್ಕೊಳ್ಳಿ, ಏಲಕ್ಕಿ ಬೀಜ ಇಡಬೇಕು. ಏಲಕ್ಕಿ ಇದೆ ಅಲ್ಲ, ಒಳಗಡೆ ಇರೋ ಬೀಜ. ಒಂದು ಲೋಟ ನೀವು ಕುಡಿಯೋ ನೀರು ಇಟ್ಕೊಳ್ಳಿ. ಒಂದು ಲೋಟ ಜಲಗಂಗಾ ದೇವಿ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಬಂದು ಆ ನೀರು ಇಡಬೇಕು. ಕುಡಿಯೋ ನೀರು ಶುದ್ಧವಾಗಿ ಕುಡಿಯೋ ನೀರು ಇಟ್ಕೊಳ್ಳಿ. ಈಗ ನಿಮಗೆ ಉದಾಹರಣೆ, ಈಗ ನಿಮಗೆ ಯಾರು ಮಾಡಿಟ್ಟಿದ್ದಾರೆ ಅವರ ಹೆಸರು ಹೇಳಬೇಕು. ಫಸ್ಟು ಅವ್ರ ಹೆಸರು ಹೇಳಿಬಿಟ್ಟು ನೀವು ಪ್ರಾರ್ಥನೆ ಮಾಡಿ, ಜಲಗಂಗಾ ದೇವಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇರಬೇಕು. ಜಲಗಂಗಾ ದೇವಿ ನಮೋ ನಮಃ, ನನಗೆ ಯಾರೋ ಈ ಥರ ಮಾಡಿಟ್ಟಿದ್ದಾರೆ, ಅದಕ್ಕೆ ನಾನು ಇದನ್ನು ವಸ್ಯ, ನನಗೆ ಆ ವಸ್ಯನ ನಾನೇ ಮಾಡ್ಕೊತೀನಿ ಅಂತ. ಏಲಕ್ಕಿ ಇದೆಯಲ್ಲ ಅದು ಒಳಗಡೆ ಇರೋ ಬೀಜ ತಗೊಳ್ಳಿ ನೋಡಿ, ಈ ಥರ ಇರುತ್ತೆ ಏಲಕ್ಕಿ ಬೀಜ. ಆ ಬೀಜ ನೀವು ತೆಗ್ದು ಇಟ್ಕೊಳ್ಳಿ. ಅದಂತರ ವಿಭೂತಿ, ಶುದ್ಧವಾಗಿ ವಿಭೂತಿ ಇರಬೇಕು. ಆ ವಿಭೂತಿ ಬಂದು ತುಂಬ ವಸ್ಯ, ವಸ್ಯಂತ ಅನುಗ್ರಹದಿಂದ ಶಿವಪ್ಪ ಅನುಗ್ರಹ ನಿಮಗೆ ಖಂಡಿತ ಚೇಂಜಸ್ ಗೊತ್ತಾಗುತ್ತೆ. ಏಲಕ್ಕಿ ಬೀಜ ಬಂದು ತುಂಬ ವಸ್ಯ, ಎಷ್ಟೇ ವಸ್ಯ ಮಾಡಿ ಇಟ್ಟರೂ ಸರಿ, ಏಲಕ್ಕಿ ಬೀಜನಲ್ಲಿ ನೀವು ಮಸ್ಯ ಮಾಡಿ ಆ ನೀರು ಹಾಕ್ಸಿ ಕುಡಿದ್ರೇ ಸಾಕು ನಿಮಗೆ ಆ ವಸ್ಯ ಬಂದು ಅಷ್ಟೊಂದು ಪವರ್ ಇರುತ್ತೆ. ಮತ್ತು ಯಾರೇ ಏನೇ ತಿರ್ಗಾ ಮಾಡಿದ್ರೂ ನಿಮಗೆ ಅದು ಎಫೆಕ್ಟ್ ಆಗಲ್ಲ. ಅಂಥ ಶಕ್ತಿ ಆ ಮಂತ್ರಗೂ, ಸಿದ್ಧ ಋಷಿ ಮಂತ್ರಗಳಿಗೂ ಮತ್ತು ಅನುಗ್ರಹದಿಂದ ನೀವು ಮಾಡೋ ವಸ್ಯ ಪೂಜೆಯಲ್ಲಿ ಇರುತ್ತೆ. ವಿಭೂತಿ ಆ ಬೀಜ ಇಟ್ಕೊಳ್ಳಿ, ಎರಡು ಬೀಜ, ಬೀಜ ಮೇಲೆ ವಿಭೂತಿ ಇಡಬೇಕು. ಸ್ವಲ್ಪ ನೀರು ತಗೊಳ್ಳಿ, ಆ ನೀರು ಬಂದು ವಿಭೂತಿ ಮೇಲೆ ಹಾಕಿ ಈ ಥರ ನೀವು ಸುತ್ತಬೇಕು ನೋಡಿ. ವಿಭೂತಿ ಹಾಕಿ ಒಂದು ಚಿಕ್ಕ ಬಾಲ್ ಥರ ಇರಬೇಕು, ಅದಕ್ಕೆ ಮಂತ್ರ ಇದೆ. ಮಂತ್ರ ಖಂಡಿತ ನೀವು 48 ಸರಿ ನೀವು ಹೇಳಬೇಕು. ಆ ಮಂತ್ರ ಓಂ ಶ್ರೀಂ ಅಂಗಾಲದೇವಿಯೇ ನಮೋ ನಮಃ, ಓಂ ಐಂ ಅಂಗಾಲದೇವಿಯೇ ನಮೋ ನಮಃ, ಓಂ ಕ್ಲೀಂ ಅಂಗಾಲದೇವಿಯೇ ನಮೋ ನಮಃ, ಓಂ ಓಂ ಕ್ಲೀಂ ಅಂಗಾಲದೇವಿಯೇ ನಮೋ ನಮಃ 48 ಸಲ ಹೇಳಬೇಕು ಖಂಡಿತ. ಓಂ ಅಂಗಾಲದೇವಿಯೇ ನಮೋ ನಮಃ, ಓಂ ಕ್ಲೀಂ ಅಂಗಾಲದೇವಿಯೇ ನಮೋ ನಮಃ, ಓಂ ರೀಂ ಅಂಗಾಲದೇವಿಯೇ ನಮೋ ನಮಃ, ವಸಿ 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 ಯಾಮಿ, ವಸಿ 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 ಯಾಮಿ, ವಸಿ 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 ಯಾಮಿ. ಅಂಗಾಲಮ್ಮ ದೇವಿನ ಮಾತ್ರ ನೆನೆಸ್ಕೊಳ್ಳಿ, ಅಂಗಾಲಮ್ಮ ಖಂಡಿತ ನಿಮಗೆ ಒಳ್ಳೆಯದು ಮಾಡ್ತಾರೆ. ಯಾಕಂದರೆ ಅಂಗಾಲಮ್ಮನೇ ಆ ವಸ್ಯದ ಅನುಗ್ರಹದಿಂದ ಅವತಾರ ತೆಗೆದು ಯಾರೆಲ್ಲ ಈ ಥರ ವಸ್ಯ ಮಾಡಿ ಏಮಾರಿಸಿ ಈ ಥರ ಇದ್ದಾರೋ ಖಂಡಿತ ಆ ಶಿಕ್ಷೆ ನೀಡ್ತಾರೆ. ಅಂತಹ ಶಕ್ತಿ ಅಂಗಾಲಮ್ಮ ದೇವಿಗೆ ಇದೆ. ಆ ಮಾಂಗಲ್ಯ ಶಕ್ತಿ, ಆ ಮಾಂಗಲ್ಯ ಭಾಗ್ಯ ಕೊಡವಳು ಅವರು, ಅಂಥ ಶಕ್ತಿ ಇರುತ್ತೆ. ನೀವು ಎರಡು ಬೀಜ ನೋಡಿ ವಿಭೂತಿಯಾಗಿ ಈ ಥರ ಮಂತ್ರ ಹೇಳಿ 48 ಸರಿ ಹೇಳಿ ಎರಡು ಕಡೆ ನೀವು ಇಟ್ಕೊಳ್ಳಿ ನೋಡಿ. ಎರಡು ಉರುಂಡೆ ಮಾಡಿ ಇಡಿ. ಅದಂತರ ನೀವು ಜಲಗಂಗಾದಲ್ಲಿ ಆ ಬೀಜ ವಿಭೂತಿ ಎರಡು ಸೇರಿ ಆ ಬೀಜ ಆಗಬೇಕು. ಈಗ ನಿಮಗೆ ಯಾರೋ ಮಾಡಿ ಇಟ್ಟಿದ್ದಾರೆ ಅಂದರೆ ಅದು ನೀವು ಕುಡೀರಿ. ಈಗ ನಿಮಗೆ ಡೌಟ್ ಇದೆ ತಮ್ಮನಿಗೆ ಯಾರೋ ಮಾಡಿದ್ದಾರೆ ಅಂದರೆ ತಮ್ಮನ ಕುಡಿ. ಈಗ ಅತ್ತೆ ಬಂದು ಏನೋ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಬಂದು ನೀವು ಕುಡಿಬೇಕು. ಈಗ ಯಾರಿಗೆ ಯಾರು ಮಾಡಿದ್ದಾರೆ ಅಂತ ನಿಮಗೆ ಸಂತೇಕ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಈ ನೀರು ಕೊಡಿ. ಈಗ ನಿಮ್ಮ ಯಜಮಾನರಿಗೆ ಯಾರೋ ಮಾಡಿದ್ದಾರೆ ಅಂದರೆ ಯಜಮಾನರು ಹೆಸರು ಹೇಳಿ 48 ಟೈಮ್ಸ್ ಈ ಮಂತ್ರ ಹೇಳಿ ಆ ನೀರಲ್ಲಿ ಹಾಕಿ ನಿಮ್ಮ ಯಜಮಾನರ ಕುಡಿಯೋಕ್ಕೆ ಹೇಳಿ. ಖಂಡಿತ ಆ ವಸ್ಯ ಬಂದು ಹಂಗೆ ಕರಗೋಗುತ್ತೆ.
ಅದು ಹಂಗೆ ನೀರಂತ ಮುಖಂತ ಆಚೆ ಬಂದ್ಬಿಡುತ್ತೆ. ಏನು ತೊಂದರೆ ಇಲ್ಲ. 48 ದಿವಸ ಖಂಡಿತ ನೀವು ಅವ್ರಿಗೆ ಇದು ಕುಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಈಗ ನಿಮಗೆ ಯಾರಿಗೆ ಡೌಟ್ ಇದೆಯೋ ಅವ್ರು ಕುಡಿಬೇಕಷ್ಟೆ. ಈಗ ನಿಮಗೆ ಮಾಡಿದ್ದಾರೆ ಅಂದರೆ ನೀವು ಕುಡಿಬೇಕು. 48 ದಿವಸ ಕುಡೀರಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಯಾಕಂದರೆ ಇದರಿಂದ ಎಷ್ಟೋ ಜನ ಒಳ್ಳೆ ರಿಸಲ್ಟ್ ಬಂದಿದೆ ಅಮ್ಮ, ನನಗೆ ತುಂಬ ಸಂತೋಷ. ಈಗ ನಾವಿಬ್ಬರು ತುಂಬ ಸಂತೋಷವಾಗಿದ್ದೀನಿ. ಈಗ ರಿಲೇಟಿವ್ಸಿಂದನೂ ತೊಂದರೆ ಆಗಿದೆ ಅಂದರೆ ರಿಲೇಟಿವ್ಸಿಂದನೂ ಅವ್ರಿಗೆ ಬಂದು ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ, ಅವರು ನನ್ನ ಹತ್ರ ಸಂತೋಷವಾಗಿ ಮಾತಾಡ್ತಾರೆ ಅಂತ ಎಷ್ಟೋ ಜನ ಪಾಸಿಟಿವಾಗಿ ಹೇಳಿದ್ದಾರೆ. ಖಂಡಿತ ನೀವು ಆ ಥರ ಮಾಡಿ ನೋಡಿ, ನಿಮಗೆ ತುಂಬ ಚೇಂಜಸ್ ಗೊತ್ತಾಗುತ್ತೆ. ಅಂಗಾಲಮ್ಮ ದೇವಿ ಶಕ್ತಿ ಖಂಡಿತ, ಆ ನೀರು ಜಲಗಂಗಾ ದೇವಿ ಮತ್ತು ಅಂಗಾಲಮ್ಮ ಶಕ್ತಿ ಮಂತ್ರ, ಈ ಮೂರು ಸೇರಿ ನಿಮ್ಮ ಹತ್ರ ಇರೋ ಆ ಕೆಟ್ಟ ಶಕ್ತಿನ ಆಚೆ ಬಿಸಾಕಿ ಒಳ್ಳೆ ಅನುಗ್ರಹ ನಿಮಗೆ ಸಿಗುತ್ತೆ. ಆ ಥರ ಆನಂದವಾಗಿ ಸಂತೋಷವಾಗಿ ಇರಬೇಕಂತಲೇ ತಾಳೆಗರಿನಲ್ಲಿ ಎಷ್ಟೋ ವಸ್ಯದ ಪೂಜೆ ಸಪ್ತ ಋಷಿಗಳು ಬರೆದು ಇಟ್ಟಿದ್ದಾರೆ ನಮ್ಗೆ ಗೊತ್ತಾಗಬೇಕಂತ. ಈ ಕಲಿಯುಗದಲ್ಲಿ ಎಷ್ಟೋ ಈ ಥರ ಮಾಂತ್ರಿಕರಿಂದ ಎಷ್ಟೋ ಕುಟುಂಬ ಸರ್ವನಾಶ ಆಗಿದೆ. ಆ ಥರ ಇರಬಾರ್ದು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆ ಅನುಗ್ರಹವಾಗಿ ಕುಟುಂಬ ಸೌಭಾಗ್ಯ, ಗಂಡ ಹೆಂಡತಿ ಮಕ್ಕಳು ಬಂದಾಗಲು ಎಲ್ಲರೂ ಚೆನ್ನಾಗಿರಬೇಕಂತಾನೆ. ಅದರಿಂದ ನೋಡಿ ನೀವೇ ಅದು ತೆಗಿಬೋದು. ಈಗ ಏನೋ ಹೊಟ್ಟೆನಲ್ಲಿ ಕೊಟ್ಟಿದ್ದಾರೆ, ಆ ಹೊಟ್ಟೆನಲ್ಲಿ ಕೊಟ್ಟಿರೋದ್ರಿಂದ ನನ್ನ ಹತ್ರ ಮಾತಾಡಿಲ್ಲ, ನಾನು ಅದು ಆ ಕಡೆ ಹೋದರೆ ಎಷ್ಟೋ ದುಡ್ಡು ಕೇಳ್ತಾರೆ ತೆಗಿಯೋಕ್ಕೆ, ಆ ಥರ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವೇ ಅದು ತೆಗಿಬೋದು, ಅದು ಖಂಡಿತ ಅದು ಆಚೆ ಬಂದುಬಿಡುತ್ತೆ. ನೀರಿಂದ, ನೀರು ಮೂಲಕ ಜೀರ್ಣಶಕ್ತಿಯಿಂದ ಅದು ಆಚೆ ಬಂದುಬಿಡುತ್ತೆ. ಅದರಿಂದ ನೀವೇ ಅದು ನಿಮ್ಮ ಅನುಗ್ರಹ, ನಿಮ್ಮ ಹತ್ರ ಶಕ್ತಿ ಇದೆ, ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನೀವು ಹೇಳೋ ಮಂತ್ರದಲ್ಲಿ ಶಕ್ತಿ ಇದೆ, ಮತ್ತು ನೀವು ಏನು ನೆನೆಸ್ಕೊಂಡ್ರೂ ಅದರಲ್ಲಿ ಶಕ್ತಿ ಇದೆ. ಅದರಿಂದ ಆ ವಸ್ಯ ನೀವೇ ಆಚೆ ತೆಗ್ದ್ಬೋದು. ಯಾಕಂದರೆ ಒಬ್ಬೊಬ್ಬರು ಹೊಟ್ಟೆನಲ್ಲಿ ಕೊಟ್ಟಿದ್ದಾರಮ್ಮ, ಅದಕ್ಕೆ ಕೋಪವಾಗಿದ್ದಾನೆ ಅವನು, ನಮ್ಮ ಮಗ ಕೋಪವಾಗಿದ್ದಾನೆ, ನಮ್ಮ ಅಲೆಯ ಕೋಪವಾಗಿದ್ದಾನೆ. ಯಾರು ಏನೇ ಮಾಡಿದ್ರೂ ಈ ವಸ್ಯ ಪೂಜೆ ಅವ್ರಿಗೆ ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಕೊಟ್ಟು ನೋಡಿ, ಖಂಡಿತ ಚೇಂಜಸ್ ಇದೆ. ನಿಮಗೆ ಆ ಹೊಟ್ಟೆನಲ್ಲಿ ಏನೋ ನನಗೆ ಕೊಟ್ಟಿದ್ದಾರೆ ಅಂದರೆ ಸಂತೇಗ ಇದ್ದರೆ ನೀವೇ ಕುಡಿದ್ಬಿಟ್ಟು ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. 48 ದಿವಸ ಖಂಡಿತ ನೀವು ದಿನವೂ ಆ ಥರ ವಸ್ಯ ಮಾಡಿ ಮಂತ್ರ ಹೇಳಿ ಆ ನೀರನ್ನ ಕುಡಿಸ್ಬೇಕು ಅಷ್ಟೇ, ಖಂಡಿತ ಒಳ್ಳೆಯದಾಗುತ್ತೆ. ಶಿವಾಯ ನಮಃ ಗುರುವೇ ಶರಣಂ.